ಸೊಸೈಟಿ ಹೇಗ್ ಚೇಂಜ್ ಆಗತ್ತೆ, ಹೇಗೆ ಎಜುಕೇಶನ್ ಕೊಟ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ಮುಖ್ಯ ಆಗತ್ತೆ ಹೊರತು ಜನ ನನ್ನ ಅಣಗಿಸಿದ್ರು, ನನ್ನ ಅಂದ್ರು, ನನ್ನ ಹಿಂಗ್ ಮಾಡಿದ್ರು, ನನ್ಗೆ ಅವಮಾನ ಆಗೋಯ್ತು ಅಂತ ಅನ್ನೋದು ನಾನ್ ಸೆಲ್ಫ್ ಸೆಂಟರ್ಡ್ ಆಗಿದ್ದಾಗ ನನ್ನ ಉದ್ದೇಶ ಸಮಾಜದ ಕಡೆ ಇರೋದಿಲ್ಲ. ಸೊ ಸ್ನೇಹಿತರೆ, ನೋಡ್ತಿದಿರಲ್ಲ ರೂಪಾ ಅಯ್ಯರ್ ಅವರ ಒಂದು ಗೆಲುವಿನ ಅಥವಾ ಒಂದು ಸಾಧನೆಯ ಹಿಂದಿನ ಅವರ ಕಷ್ಟದ ಹಾದಿಯ ಬಗ್ಗೆ ಮಾತುಕತೆಯನ್ನ ಮುಂದುವರೆಸೋಣ ಮಾನಿನಿ ಕಾರ್ಯಕ್ರಮದಲ್ಲಿ, ಆದರೆ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಮಾನಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಇವತ್ತು ರೂಪಾ ಅಯ್ಯರ್ ಅವರಿದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಇವರು ಸಮಾಜಮುಖಿಯಾಗಿರುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹವರು. ಸೊ ಸಾಕಷ್ಟು ಸ್ಟೇಜ್ ಶೋಸ್ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ, ಹಾಗೆ ನಾನು ಎಲ್ಲರಿಂದ ತಿರಸ್ಕೃತಲ್ಪಟ್ಟಿದ್ದೀನಿ, ತಿರಸ್ಕೃತರಾಗಿದ್ದೀನಿ ಅಂತ ಅನ್ಸ್ಕೊಂಡಿರುವಂತಹ ಮಕ್ಕಳನ್ನ ವೇದಿಕೆ ಮೇಲೆ ಕರ್ಕೊಂಡ್ಬಂದು ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕಿಸುವಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅವರು. ಮಾತುಕತೆಯನ್ನು ಅವರೊಂದಿಗೆ ಮುಂದುವರೆಸೋಣ. ಹೇಳಿ, ನಿಮಗೆ ಯಾಕೆ ಅನಿಸ್ತು, ಮೊದಲೇದಾಗಿ ಮಕ್ಕಳನ್ನ ಹೇಗೆ ಟಾರ್ಗೆಟ್ ಮಾಡಿದ್ರಿ ನೀವು? ನೀವು ಹೇಳಿದ್ರಿ ಮಕ್ಕಳು ಸಮಾಜದ ಏನೇ ಆಗ್ಬೇಕಾದ್ರೂ ಕೂಡ ಅದು ಮಕ್ಕಳಿಂದ ಅಂತ. ಅಂದ್ರೆ ಮಕ್ಕಳನ್ನ ಏನಕ್ಕೆ ನಿಮ್ಗೆ ಚಿಕ್ಕ ವಯಸ್ಸಿಂದ ಮಕ್ಕಳು ಅಂದ್ರೆ ಇಷ್ಟನ? ನಾನೇ ಸಫರ್ ಮಾಡ್ಕೊಂಡ್ ಬಂದಿದ್ದಾಗ ನನ್ನ ಜೀವನದಲ್ಲಿ ನಾನು ಬೆಳ್ಕೊಳ್ತಾ ಹೋದಾಗ ಜ್ಞಾನ ಎಷ್ಟು ಮುಖ್ಯ ಅಂತ ಅನಿಸ್ತು. ಒಂದು ಕಾಫಿ ಮಾಡೋದ್ರಿಂದ ಹಿಡಿದು ಕರ್ನಾಟಕನ ಆಳ್ಬೇಕು ಅಂದ್ರೆ ಜ್ಞಾನ ಪ್ರತಿಯೊಬ್ಬನಿಗೂ ಬಹಳ ಮುಖ್ಯ. 10ನೇ ಕ್ಲಾಸಿಗೆ ಬಂದ್ಮೇಲೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋದಲ್ಲ, ಏ ನೀನ್ ಸ್ಕರ್ಟ್ ಹಾಕೋಬೇಡ, ನೀ ಹಿಂಗಿರ್ಬೇಡ, ಕೆಟ್ಟ ಪದಗಳನ್ನ ಬಾಯಲ್ಲಿ ಮಾತಾಡ್ಬೇಡ ಅಂತ ಅನ್ನೋದು 10ನೇ ಕ್ಲಾಸಲ್ಲೆಲ್ಲ ಹೇಳೋದು. 1ನೇ ಕ್ಲಾಸಿಂದ ರೂಟ್ ಅಲ್ಲಿರೋದು. ಸೊ ಮಗುಗೆ ಹೇಳ್ಕೊಡ್ಬೇಕು ಅಂದ್ರೆ ಪ್ರೀತಿಯಿಂದ ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಟ್ಟಿದ್ರೆ ಅದಾಗತ್ತೆ ಯೋಚನೆ ಮಾಡತ್ತೆ. 10ನೇ ಕ್ಲಾಸಿಗೆ ಬಂದಾಗ ನಾನು ಏನ್ ಮಾಡ್ಬೇಕು, ನಮ್ಮ ಅಮ್ಮ ಅಳ್ತಿದ್ರೆ ನಾ ಏನೋ ಹರ್ಟ್ ಮಾಡಿದೀನಿ, ಐ ಶುಡ್ ಸೇ ಸಾರಿ ಟು ಹರ್ ಅಂತ ಹೋಗ್ಬಿಟ್ಟು ಅದ್ ಸಾರಿ ಹೇಳುತ್ತೆ. ಇವ್ರು 1ನೇ ಕ್ಲಾಸಿಂದಾನೆ ಅವಶ್ಯಕತೆನ ಮೀರಿ ಫೆಸಿಲಿಟೀಸ್ ನ ಕೊಟ್ಬಿಟ್ಟಿದ್ದಾಗ ಆ ಮಕ್ಕಳಿಗೆ ನಿಜ ಜೀವನದ ಮತ್ತೆ ಮಮತೆ, ಪ್ರೀತಿ ಮತ್ತೆ ಅಳು, ದುಃಖ, ನೋವು, ಅದ್ರ ಏನು ಅಟ್ಯಾಚ್ಮೆಂಟೇ ಇರಲ್ಲ. ಸೊ ಅವಾಗ ಮಾನವೀಯತೆನೆ ಇಲ್ಲ ಯಾರಲ್ಲೂ. ಆಮೇಲೆ ನಾನು ಈಗಿನ ಕಾಲದ ಮಕ್ಕಳುಗಳನ್ನ ನೋಡಿದೀನಿ, ಅವ್ರಗಳಲ್ಲಿ ಯಾವುದೇ ರೀತಿ ಬಾಂಡೇಜ್ ಗಳೇ ಇಲ್ಲ. ಅವ್ರ ಅಪ್ಪ ಅಮ್ಮ, ಸ್ವಂತ ಅಪ್ಪ ಅಮ್ಮ ಅಂದ್ರೆ ಬೈತಾರೆ ಅಂತಾರೆ, ಸೊ ಎಲ್ಲಾರ ಮುಂದೆ ಹೇಗ್ ಬೇಕಾದ್ರೂ ಬಿಹೇವ್ ಮಾಡ್ತಾರೆ. ಆಮೇಲೆ ತಂದೆ ತಾಯಿಗಳು ಬಂದ್ಬಿಟ್ಟು ಹೇಳ್ತಾರೆ, ಅಯ್ಯೋ ನನ್ ಮಗಳು ಈಗಿನ ಕಾಲದ ಮಕ್ಳು ಎಲ್ಲಮ್ಮ ಮಾತು ಕೇಳ್ತಾರೆ ಅಂತ ಹೇಳಿದ್ರೆ ಯಾಕೆ ಕೇಳಲ್ಲ? ಇವ್ರ ತಂದೆ ತಾಯಿಗಳಾಗಿದ್ದಾಗ ಎಲ್ಲಾ ರೈಟ್ಸ್ ಇವ್ರ ಕೈಯಲ್ಲಿರುತ್ತೆ. ಸೊ ನನ್ ಎಲ್ಲಾ ಸಮಾಜದ ರೂಟ್ ಕಾಸ್ ಅನ್ನು ನೋಡ್ಕೊಂಡು ಹೋದಾಗ ನಾನು ಇವತ್ತು ಹೋಗಿ ಯಾವ ದೊಡ್ಡವ್ರನ್ನೂ ತಿದ್ದಕ್ ಆಗಲ್ಲ. ಆ ತಿದ್ದಕ್ ನಾವ್ ಯಾರನ್ನು ತಿದ್ದಕ್, ನಾನು ಯಾರು ದೊಡ್ಡ ಮನುಷ್ಯಲ್ಲ. ಸೊ ನಾವು ಪ್ರೀತಿ ಅನ್ನೋ ಬೀಜನ ಚಿಕ್ಕ ವಯಸ್ಸಿಂದಾನೆ ಅವರಲ್ಲಿ ಮೂಡಿಸಿ ಬೆಳೆಸಿ ಅದನ್ನ ಮರವಾಗಿ ಬೆಳೆಸಿದಾಗ ಅಟ್ಲೀಸ್ಟ್ 100 ಜನದಲ್ಲಿ ಇಬ್ರು ಬಂದು ನಂಗೆ ಸೊಸೈಟಿಲಿ ಹೋರಾಡಿದ್ರು ತುಂಬಾನೇ ಸಮಾಜ ಚೇಂಜ್ ಆಗತ್ತೆ. ಓಕೆ, ಹಾಗೆ ನೀವು ಮಕ್ಕಳನ್ನ ಎಳೆ ಹೃದಯಗಳನ್ನ ತಿದ್ದಬೇಕು ಅಥವಾ ಅವರನ್ನ ಸರಿದಾರಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮುಂಚೆ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ವಿಚಾರಗಳೆಡೆಗೆ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಬದುಕಿಗೆ ಅನ್ವಯಿಸಿಕೊಂಡಿರುವಂತಹ ಕೆಲವು ಮೌಲ್ಯಗಳ ಬಗ್ಗೆ ಹೇಳಿ ನಂಗೆ. ಖಂಡಿತ, ನಾನು ತುಂಬಾನೇ ಓದ್ತೀನಿ. ಆಮೇಲೆ ಓದಿದ ತಕ್ಷಣ ನಾನು ಭಗವದ್ಗೀತೆಯಲ್ಲಿ ಏನು ಓದ್ತೀನೋ ಓದ್ಬಿಟ್ಟು ದೊಡ್ಡ ಪಂಡಿತ್ಲು ಅಂತ ಅಂದ್ಬಿಟ್ಟು ಮೂಲೆಯಲ್ಲಿ ಕುತ್ಕೊಂಡು ನಾನು ಭಾಷಣ ಮಾಡ್ತೀನಿ ಅಥವಾ ನಾನು ಫಂಕ್ಷನ್ಗೆ ಹೋಗ್ಬಿಟ್ಟು ಮೈಕ್ ಹೋದ ತಕ್ಷಣ ನಾನು ಮಾತಾಡ್ತೀನಿ ಅಂತಲ್ಲ. ಸೊ ನಾವು ಓದೋದಕ್ಕೆ ಕರೆಕ್ಟ್ ಆಗಿ ಕರ್ಮ ಮಾರ್ಗದಲ್ಲಿ ನನ್ನ ಜೀವನದಲ್ಲಿ ಎಲ್ಲಾ ತತ್ವಗಳನ್ನು ಅಳವಡಿಸ್ಕೊಳ್ತೀನಿ. ಅದು ಎಷ್ಟೇ ಕಷ್ಟ ಆಗಿರ್ಬೋದು, ನಾನೇ ಹೇಳ್ದಂಗೆ ಸತ್ಯಧರ್ಮದ ಬಗ್ಗೆ ಹೋರಾಟ ನಡೆಸಿದಾಗ ನಮ್ಮ ಮನೆಯವರೇ ಬೈತಾರೆ. ಇವಾಗ ಪಕ್ಕದ ಮನೆಯವ್ರ ಹತ್ರ ಜಗಳ ಆಡ್ತಿದ್ರೆ ಪಕ್ಕದ ಮನೆಯವ್ರು ಕರೆಕ್ಟ್ ಆದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡೋದು, ನಮ್ಮ ಮನೆಯವ್ರಿಗೆ ಮಾಡಲ್ಲ. ಹಂಗಿದ್ದಾಗ ಮನೇಲಿ ಹೋಗಿ ಅಳ್ಬೋದು, ನಮ್ಮ ಅಮ್ಮ ಆಗ್ಲಿ, ಬೇರೆ ನನ್ನ ಅಕ್ಕ ತಂಗಿ ಆಗ್ಲಿ, ಹೂಎವರ್ ಇಟ್ ಇಸ್, ನೀನು ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟೆ ನನಗ್ ಮಾಡಲಿಲ್ಲ ಅಂತ. ಆದ್ರೆ ನಾನು ಸತ್ಯವಾಗಿರ್ಬೇಕು, ನಾನ್ ಧರ್ಮವಾಗಿರ್ಬೇಕು, ನಮ್ಮ ಮನೇಲೆ ಆ ತಪ್ಪು ನಡೀತಿದ್ರು ನಾನು ಸಪೋರ್ಟ್ ಮಾಡಲ್ಲ. ಓಕೆ, ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಕೂಡ ನನಗೆ ಒಂದು ದಿಟ್ಟವಾದಂತಹ ಆತ್ಮವಿಶ್ವಾಸ ಜೊತೆಗೆ ಒಂದು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ತತ್ವಗಳು ಕಾಣಿಸ್ತಾ ಇದೆ. ನಿಮ್ಮ ಓದಿನ ಹವ್ಯಾಸದ ಬಗ್ಗೆ ಹೇಳಿ. ನಾನು ಡಿಪ್ಲೊಮಾ ಮಾಡ್ಕೊಂಡೆ ಫಸ್ಟ್ ಕಮರ್ಷಿಯಲ್ ಪ್ರಾಕ್ಟೀಸ್, ಅದಾದ್ಮೇಲೆ ಎಂ ಕಾಮ್ ಓದ್ದೆ. ಕಮರ್ಷಿಯಲ್ ಪ್ರಾಕ್ಟೀಸ್ ಮಾತ್ರ ಎಂ ಕಾಮ್ ಮಾಡುವಂತ ಒಂದು ಫೆಸಿಲಿಟಿ ಇತ್ತು. ಅದಾದ್ಮೇಲೆ ನಂಗೆ ತತ್ವಶಾಸ್ತ್ರ ತುಂಬಾನೇ ಇಷ್ಟ. ಅಂದ್ರೆ ಈ ವೇದಾಂತದ ಬಗ್ಗೆ ಎಲ್ಲ ಓದ್ತಾ ಅಂದ್ರೆ ಓದುತ್ತಾನೆ ಇದ್ದು ಮತ್ತೆ ಅದ್ರ ಬಗ್ಗೆನೆ ನನ್ನ ಜೀವನ ಅಳವಡಿಸ್ಕೊಂಡೆ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲದಕ್ಕೂ ನಾನು ಉತ್ತರನ ಹುಡುಕೊಂಡು ಹೋದಾಗ ಅದು ವೇದಾಂತದಲ್ಲಿ ಮಾತ್ರ ಸಿಗತ್ತೆ ನನಗೆ. ನಾನು ಇವಾಗ ತತ್ವಶಾಸ್ತ್ರದ ಬಗ್ಗೆ PhD ಮಾಡ್ತಾ ಇದ್ದೀನಿ. ಅದರಲ್ಲಿ ಭಗವದ್ಗೀತೆ ಬಗ್ಗೆ ಮುಕ್ತಿಯ ಪರಮ ಮಾರ್ಗಗಳು ಅಂತ ಅನ್ನೋದ್ರ ಬಗ್ಗೆ ಪುಸ್ತಕ ಬರೀಬೇಕು ಅಂತಿದ್ದೀನಿ. ಯಾಕಂದ್ರೆ ಒಬ್ಬ ಮನುಷ್ಯ ಎಷ್ಟೊಂದ್ ಜನ ಜ್ಞಾನಿಗಳು ಮತ್ತೆ ಮಠಾಧಿಕಾರಿಗಳು ಮತ್ತೆ ಸ್ವಾಮಿಗಳು ಅಂತ ಅನ್ನಿಸ್ಕೊಂಡವ್ರು ಪೀಠದಲ್ಲಿ ಕೂತ್ಕೊಂಡಿರೋನು ನೀವು ನೋಡಬಹುದು. ಸೊ ನನಗೆ ಜ್ಞಾನ ಇದೆ ಅಂದ್ಬಿಟ್ಟು ನಾವು ಮೂಲೆಯಲ್ಲಿ ಕೂತ್ಕೊಂಡು ಹೇಳ್ತಿರೋದಲ್ಲ. ಕೃಷ್ಣ ಹೇಳ್ದಂಗೆ ಕರ್ಮ ಮಾರ್ಗಕ್ಕೂ ಇಳಿಬೇಕು. ಸೊ 3 ಮಾರ್ಗದಲ್ಲೂ ಸರಿಯಾಗಿ ಹೋಗ್ಬೇಕು. ಆದ್ರೆ ಜ್ಞಾನ ಇಸ್ ವೆರಿ ಇಂಪಾರ್ಟೆಂಟ್. ನಮಗ್ ಜ್ಞಾನ ಇದ್ಮೇಲೆ ನನ್ನಲ್ಲಿ ಕೂತಿರಕ್ ಸಾಧ್ಯನೇ ಇಲ್ಲ. ನನ್ ಮುಂದೆ ಏನೋ ಆಗ್ತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ನಾನು ಓಡ್ ಬಂದು ಅದರಲ್ಲೂ ನನ್ನ ತೊಡಗಿಸ್ಕೊಳ್ಬೇಕಾಗತ್ತೆ. ಸೊ ಅವಾಗ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, 3 ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ
ತುಂಬಾನೇ ಮುಖ್ಯವಾಗಿರುತ್ತೆ. ಆ ಮೂರನ್ನು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣವಾಗಿರೋದು. ಇದೆಲ್ಲದಕ್ಕೂ ಇನಿಷಿಯಲಿ ಅದೇ ಶೈಕ್ಷಣಿಕ ಶಿಕ್ಷಣದಿಂದ ಅಕಾಡೆಮಿಕ್ ಎಜುಕೇಶನ್ ಇಂದ ಶುರುವಾಗುತ್ತೆ. ಅದ್ರ ಜೊತೆಗೆ ಸಂಸ್ಕಾರ ಜ್ಞಾನ ಕೊಟ್ಟಾಗ ನಿಜವಾಗ್ಲೂ ಎಲ್ಲಾ ಮಕ್ಕಳ ಜೀವನ ಸರಿ ಹೋಗ್ತಾ ಹೋಗುತ್ತೆ. ಓಕೆ, ನಾವು ಕೇಳಿರೋ ತರ ಚಿಕ್ಕ ವಯಸ್ಸಿನಲ್ಲಿ ತತ್ವ, ವೇದಾಂತ, ಭಗವದ್ಗೀತೆ ಇದಕ್ಕೆಲ್ಲ ಹೋದವರು ಅಥವಾ ಸಮಾಜ ಸೇವೆ ಅಂತ ಹೋದವರು ಅವರ ಜೀವನದ ಬಗ್ಗೆ ಆಸಕ್ತಿನ ಕಳ್ಕೊಂಡು ಹೋಗ್ತಾರೆ ಅಂತ. ಬಟ್ ರೂಪಾ ಇಸ್ ಒನ್ ಫೀಮೇಲ್ ಹೂ ಆಲ್ವೇಸ್ ಲುಕ್ಸ್ ವೆರಿ ಗಾರ್ಜಿಯಸ್ ಅಂಡ್ ಹೂ ಪ್ರೆಸೆಂಟ್ಸ್ ಹರ್ ಸೆಲ್ಫ್ ಸೋ ಗುಡ್. ಸೊ ಇದು ಹೇಗೆ, ನೀವು ಎಲ್ಲರ ಜೊತೆಗೆ ನಿಮ್ಮ ಬದುಕನ್ನು ಎಷ್ಟು ಪ್ರೀತಿಸ್ಕೋತೀರಿ ಅನ್ನೋಂಥದ್ದು ನನ್ನ ಪ್ರಶ್ನೆ. ಖಂಡಿತ, ದಟ್ಸ್ ಅ ವಂಡರ್ಫುಲ್ ಕ್ವಶನ್. ಇಲ್ಲಿ ತಂಗ ಯಾರು ಕೇಳಿಲ್ಲ, ರೂಪಾ ಬ್ಯೂಟಿಫುಲ್ ಆಗಿದ್ದಾಳೆ ಹಂಗೆ ಹಿಂಗೆ, ವಿಚ್ ಇಸ್ ವೆರಿ ಸ್ಮಾರ್ಟ್ ಅಂತ ಹೇಳ್ತಾರೆ. ಆಸ್ ಐ ಸೆಡ್, ನಾನು ಕರ್ಮ ಮಾರ್ಗದಲ್ಲಿ ಕೂಡ ನಾನು ಎಷ್ಟೇ ಫಿಲಾಸಫಿನ ನನ್ನ ಇಂಟರ್ನಲ್ಲಿ ಇಟ್ಕೊಂಡಿದ್ರು ನನಗೆ ಬಿಸ್ನೆಸ್ ಮೈಂಡ್ ಇರಬೇಕು. ಯಾಕಂದ್ರೆ ನನ್ಗೆ ಬಿಸ್ನೆಸ್ ಮೈಂಡ್ ಇಲ್ಲ ಮತ್ತೆ ನನಗೆ ಪ್ರಮೋಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದಾಗ ನಾ ಮಾತಾಡೋದೆಲ್ಲ ವೇಸ್ಟ್ ಆಗುತ್ತೆ. ಯಾಕಂದ್ರೆ ನಾನು ಎಷ್ಟೇ ತತ್ವಶಾಸ್ತ್ರ ಮಾತಾಡಿದ್ರು ನಾಲ್ಕು ಗೋಡೆ ಮಧ್ಯ ಕುತ್ಕೊಂಡು ನನ್ನ ಜೀವನ ನಡ್ಸೋಕ್ಕಾಗಲ್ಲ. ಮಕ್ಕಳಿಗೆ ಎಷ್ಟೇ ಜೀವನ ಕೊಡ್ತೀನಿ ಅಂತಂದ್ಬಿಟ್ಟು ಒಂದು ಹತ್ತು ಕರೆದು ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ಯಾರನ್ನ ಹೋಗಿ ಬೇಡ್ಕೊಳಕ್ಕಾಗಲ್ಲ ದುಡ್ಡನ್ನ. ಸೊ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಂದಾಗಲೂ ನಾನು ಚಾರಿಟಿಗೆ ಮಾಡ್ತೀನಿ ತಗೊಳ್ಳಿ ಅನ್ನೋ ಕಲ. ಆಸ್ ಐ ಸೆಡ್, ಯಾರ ಅಮ್ಮನಷ್ಟು ದೊಡ್ಡ ಪ್ರಾಡಕ್ಟ್ನೇ ತಗೊಂಬನ್ನೇ ಹೊರತು ಒಂದು ಸಣ್ಣ ಸಿಂಗರ್ನ ಒಂದು ಸಣ್ಣ ಕಾರ್ಯಕ್ರಮ ಇಟ್ಬಿಟ್ಟು ಅಯ್ಯೋ ನಮಗೆ ದುಡ್ಡು ಕೊಡಿ ನೋಡಿ ಪಾಪ ಚಾರಿಟಿಗೆ ನೋಡಿ ಪಾಪ ಚೆನ್ನಾಗಿ ಮಾಡಲ್ಲ. ಆಲ್ವೇಸ್ ಐ ಬಿಲೀವ್ ಇನ್ ಕ್ವಾಲಿಟಿ ವರ್ಕ್. ಮೇ ಬಿ ಆ ಟೈಮಲ್ಲಿ ಸಿಂಪತಿ ವಿಲ್ ಡಾಮಿನೇಟ್. ಹೌದು ಹೌದು, ಸಿಂಪತಿ ಡಾಮಿನೇಟ್ ಮಾಡೋದು ಏನಾಗುತ್ತೆ ಅಂತ ಕೇಳ್ತೀನಿ, ಎರಡು ದಿನಕ್ಕಿರುತ್ತೆ, ನಾಟ್ ಫಾರ್ ಎವರ್. ವೆನ್ ಯು ಡೂ ಕ್ವಾಲಿಟಿ ವರ್ಕ್ ಜೀವನ ಪೂರ್ತಿ ಆಡ್ ಆಗ್ತಾ ಹೋಗುತ್ತೆ. ಅವಾಗ ಅದು ನಿನಗೆ ಸಕ್ಸಸ್ನೂ ಕೊಡುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ನು ಕೊಡುತ್ತೆ, ನಮ್ಮ ಸ್ಟ್ಯಾಂಡರ್ಡ್ನು ಬೆಳೆಸ್ತಾ ಹೋಗುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದನ್ನು ನಾನು ಮೋಲ್ಡ್ ಮಾಡ್ಕೊಳ್ತಾ ಹೋದೆ. ಒಂದು ಸಣ್ಣ ಡಿಸಿಪ್ಲಿನ್, ಪ್ಲೀಸ್ ಬಿ ಸೀಟೆಡ್ ಅನ್ನೋದನ್ನು ಕೂಡ ಸಣ್ಣ ಡಿಸಿಪ್ಲಿನ್, ಎಷ್ಟು ಓಕೆ ಸಿಟ್ ಡೌನ್ ಅಂತಾರೆ. ಇದಕ್ಕೂ ಕೂಡ ಜ್ಞಾನ ಎಷ್ಟು ಮುಖ್ಯ ಅನ್ನೋದು ಮತ್ತೆ ಸಂಸ್ಕಾರ ಎಷ್ಟು ಮುಖ್ಯ ಅನ್ನೋದು ಅದು ಅನ್ಸುತ್ತೆ. ಹೋಲ್ಡ್ ಲೈನ್ ಅಂತಾರೆ ಫೋನಲ್ಲಿ, ಆ ದುರಹಂಕಾರದಿಂದ ಕೈಂಡ್ಲಿ ಹೋಲ್ಡ್ ಲೈನ್, ಪ್ಲೀಸ್ ಹೋಲ್ಡ್ ಲೈನ್. ಇವನ್ ಆ ಸಣ್ಣ ಸಣ್ಣ ವಿಷಯಗಳು ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ತುಂಬಾನೇ ಅವನ ವ್ಯಕ್ತಿತ್ವನ ತೋರಿಸೋದಕ್ಕೆ ಆಡ್ ಆಗತ್ತೆ. ಸೊ ಫಿಲಾಸಫಿ ಜೊತೆಗೆ ನಾನು ಕರ್ಮ ಮಾರ್ಗನ ಹೇಳಿದಾಗ ನಾನು ಇದೆಲ್ಲ ಇವಾಗ ಏನ್ ನಡೀತಿದೆ ಜಗತ್ತಿನಲ್ಲಿ ಅದನ್ನ ಸ್ಟಡಿ ಮಾಡ್ಲೇಬೇಕು. ಇವತ್ತಿನ ಜನಜೀವನದಲ್ಲಿ ಯಾವ ರೀತಿ ಜನ ಜೀವನ ನಡೆಸ್ತಿದಾರೋ ಬಿಸ್ನೆಸ್ ಮೈಂಡ್ ಕೂಡ ನಾನು ಅಳವಡಿಸ್ಕೋಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಶೇರ್ ಮಾರ್ಕೆಟ್ ಏನಾಗ್ತಾ ಇದೆ ಅನ್ನೋದನ್ನ ನೋಡಬೇಕು, ಮುಂದೆ ಯಾವ ರೀತಿ ಬಿಸ್ನೆಸ್ ಮಾಡಬಹುದು ಅಂತ ಅನ್ನೋದನ್ನ ನೋಡಬೇಕು, ಯಾವ್ದಾದಕ್ಕೆ ಎಷ್ಟೆಷ್ಟು ಬೆಲೆ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಸೊ ಎಲ್ಲದಕ್ಕೂ ಜ್ಞಾನ ಮುಖ್ಯ, ಇವತ್ತಿನ ಜ್ಞಾನನು ಮುಖ್ಯ. ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಹೋಗ್ಬೇಕು, ನಾನು ಬ್ಯೂಟಿ ಪಾರ್ಲರ್ಗೂ ಹೋಗ್ಬೇಕು, ಐ ಹ್ಯಾವ್ ಟು ಕಲರ್ ಮೈ ಹೇರ್, ಎಲ್ಲದನ್ನೂ ಇರುತ್ತೆ. ನಾನು ಅದೇ ಹೇಳ್ತೀನಿ, ಹುಡುಗಿರ್ಗಂತೂ ಬೇಕಾದಷ್ಟು ಕೆಲಸಗಳಿದ್ರು ಟೈಮ್ ಸೆನ್ಸಸ್ ಬಹಳ ಮುಖ್ಯ. ನಾವು ನೇಲ್ ಪಾಲಿಶ್ ಹಾಕೋಬೇಕು, ಐಲೈನರ್ ಹಾಕೋಬೇಕು, ಲಿಪ್ಸ್ಟಿಕ್ ಹಾಕೋಬೇಕು, ನಾವ್ದೋ ಮೀಟಿಂಗ್ ಹೋಗ್ತೀನಿ ಸೀರೆ ಉಟ್ಕೊಂಡೆ ಹೋಗ್ಬೇಕು, ಅದ್ರ ಜೊತೆ ನನ್ ಪೂಜೆ ಮಾಡ್ಬಿಟ್ಟು ನನ್ ಮನೆ ಡಿಸಿಪ್ಲಿನ್ಗಳನ್ನೆಲ್ಲ ನಾನ್ ನೋಡ್ಕೊಂಡೆ ಹೋಗ್ಬೇಕು, ಅದ್ ಬಿಕಾಸ್ ದಟ್ ಇಸ್ ಮೈ ವ್ಯಕ್ತಿತ್ವ. ಸೊ ಎಲ್ಲಾದ್ರಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಥಿಂಗ್ ಇಂಪಾಸಿಬಲ್ ಅಂತ ನಾನು ಯಂಗ್ಸ್ಟರ್ಸ್ ನಾನು ಹೇಳೋದು. ಓಕೆ, ಸೊ ಸ್ನೇಹಿತರೆ ಮಾತುಕತೆಯನ್ನ ಮುಂದುವರ್ಸೋಣ, ಇನ್ನು ಸಾಕಷ್ಟು ಮಾತಾಡೋದಿದ್ರೆ ಮಾನಿನಿ ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ. ವಿರಾಮದ ನಂತರ ಮಾನಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ರೂಪಾಯರ್ ಅವರಿದ್ದಾರೆ. ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರ ತನ್ನದಾಗಿಸಿಕೊಂಡಿದೆ. ಈ ಚಿತ್ರ ಪ್ರಶಸ್ತಿಗಷ್ಟೇ ಮೀಸಲಾಗಿರದೆ ಜನಸಾಮಾನ್ಯರನ್ನು ಕೂಡ ತಲುಪುವಲ್ಲಿ ಯಶಸ್ವಿಯಾಗಿದೆ. ಎಲ್ಲರಲ್ಲೂ ಒಂದು ಬಗೆಯ ಉತ್ಸಾಹವನ್ನ ಕುತೂಹಲವನ್ನ ಉಂಟು ಮಾಡಿದೆ ಈ ಚಿತ್ರ. ಚಿತ್ರದ ಹೆಸರು ಮುಖಪುಟ. ಮುಖಪುಟದ ಬಗ್ಗೆ, ಮುಖಪುಟವನ್ನ ಬರೆದಿರೋರ್ನ ಕೇಳೋಣ. ಹೇಳಿ ಮುಖಪುಟ, ಈ ಚಿತ್ರದ ಬಗ್ಗೆ ಹೇಳಿ. ಮುಖಪುಟ ನನ್ಗೇನಾಯ್ತು ಅಂದ್ರೆ 8 ವರ್ಷದ ಹಿಂದೆ ನಾನು ಹೋಗೊಂದು HIV ಹೋಮ್ ವಿಸಿಟ್ ಮಾಡಿದೆ. ಅವಾಗ ಒಂದು ಪುಟ್ಟ ಮಗು ಬಂದು ನನ್ನ ಹಿಂದ್ಗಡೆಯಿಂದ ಆಂಟಿ ಹಾಯ್ ಅಂತ ಹೇಳ್ಕೊಂಡು ನನ್ನ ಹತ್ರಕ್ಕೆ ಬಂತು. ಅವಾಗ ನನ್ಗೆ ನಿಜವಾಗ್ಲೂ ಗೊತ್ತಿರಲ್ಲ ಆ ಮಗುಗೆ HIV ಇದೆ ಅಂತನ್ಬಿಟ್ಟು. ನಾನು HIV ಮಕ್ಕಳು ನೋಡಕ್ಕೆ ಹೋದೆ, ಬಿಕಾಸ್ ಶಿ ವಾಸ್ ಸೋ ಬ್ಯೂಟಿಫುಲ್, ತುಂಬಾನೇ ಆರೋಗ್ಯಕರವಾಗಿ ಕಾಣಿಸ್ತಾ ಇದ್ಲು ಮತ್ತೆ ತುಂಬಾನೇ ಮುದ್ದಾಗಿತ್ತು. ನಾನೆಲ್ಲೋ ಡಾಕ್ಟರ್ ಮಗುನ ಆದ ಇರಬೇಕು ಅಂತ ಅನ್ಕೊಂಡಿದ್ದೆ. ಆಮೇಲೆ ಆ ಮಗುನೆಲ್ಲ ತಪ್ಕೊಂಡು ಮಾತಾಡಿಸಿ ಎಲ್ಲ ಹೋದ್ಮೇಲೆ ಡಾಕ್ಟರ್ ಹೇಳಿದ್ರು ಶಿ ಇಸ್ ಆಲ್ಸೋ ಪಾಸಿಟಿವ್ ಅಂತ. ಅವಾಗ ನನ್ಗೆ ಅನ್ನಿಸ್ತು ನಿಜವಾಗ್ಲೂ ಅದಕ್ಕೆ ಎಷ್ಟು ವರ್ಷ ಲೈಫ್ ಸ್ಪ್ಯಾನ್ ಇರಬಹುದು ಅಥವಾ ಏನಾಗುತ್ತೆ ಮುಂದೆ ಅಂತಲ್ಲ ಅದ್ರ ಬಗ್ಗೆ ಕೇಳ್ಕೊಂಡಾಗ ಅವಾಗ ಅದ್ರ ಬಗ್ಗೆ ಬ್ರೀಫ್ ಮಾಡ್ತಾ ಹೋದ್ರು. ನನಗೆ ಅವತ್ತು ಅನಿಸಿದ್ದು ನಿಜವಾಗ್ಲೂ ನನ್ನ ಮುಂದೆನೆ ಅಷ್ಟು ಚೆನ್ನಾಗಿ ಅಂದ್ರೆ ಆ ಮಕ್ಳುಗಳು ಸಫರ್ ಮಾಡ್ತಿದ್ದಾಗಲೂ ನಾನು ನನ್ನ ಜೀವನ ಕಿತ್ತು ಕೊಡೋಕ್ಕಾಗಲ್ಲ. ಆಮೇಲೆ ಆ ಮಕ್ಕಳ ಜೊತೆ ಒಡನಾಟನ ಬೆಳೆಸ್ಕೊಳ್ತಾ ಹೋದೆ. ಅವಾಗ ಆ ಮಗು ಕಥೆನ ಕೇಳಿದಾಗ
ನನ್ನ ಚಿತ್ರದ ಕತೆ ಇವಾಗ ನಾನು ಏನ್ ಮಾಡಿದೀನೋ ಅದನ್ನೇ ಇರೋದು. ಅಂದ್ರೆ ಒಂದು ಟಿಪಿಕಲ್ ಟ್ರೆಡಿಷನಲ್ ಫ್ಯಾಮಿಲಿ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂಡ್ ಶೀಸ್ ಹರ್ ಡಾನ್ಸ್ ಕ್ಲಾಸ್ಮೇಟ್ ಅಂತ, ಅದ್ರ ಜೊತೆ ನನ್ನ ನಿಜ ಜೀವನ ಹೊಂದಿಸ್ಕೊಂಡು ಆ ಕತೆನ ಮಾಡಿರೋದು. ಸೊ ಈ ತರ ಆಮೇಲೆ HIV ಮಕ್ಕಳನ್ನ ಮೀಟ್ ಮಾಡ್ತಾ ಗೊತ್ತಾಯ್ತು ಆ ಮಕ್ಕಳೇ ಎಲ್ಲಾರು ಇವತ್ತು ಅನುಭವಿಸ್ತಾ ಇರೋದು ದೊಡ್ಡವರಿಂದ. ಹೌದು, ಎಗೈನ್ ಆ ದೊಡ್ಡವ್ರಿಗೆ ಬಂದಿರೋದೇನೋ ಅಕಾಡೆಮಿಕ್ ಎಜುಕೇಶನ್ ಇದೆ, ಆದ್ರೆ ಸಂಸ್ಕಾರ ಜ್ಞಾನ ಇಲ್ಲ. ಸಂಸ್ಕಾರ ಜ್ಞಾನ ಇರೋವನು ತಪ್ಪು ಮಾಡಕ್ ಮುಂಚೆ ಎರಡ್ ಸತಿ ಯೋಚನೆ ಮಾಡ್ತಾನೆ. ಅದು ಅಲ್ಲದೆ ಇವಾಗ ನಾನು ಹಾಸ್ಪಿಟಲ್ಸ್ ಅಲ್ಲಿ ರಿಪೋರ್ಟ್ ಎಲ್ಲ ತಗೊಂಡ್ರೆ ಇವನ್ ಹೈಯರ್ ಮಿಡಲ್ ಕ್ಲಾಸ್ ಅಲ್ಲಿರೋ ಗಂಡ ಹೆಂಡತಿರು ಕೂಡ HIV ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ದಾರೆ. ಆದ್ರೆ ದೊಡ್ಡವರಾದ್ರೆ ಸಮಾಜದಲ್ಲಿ ಮುಚ್ಚಿಟ್ಕೋಬಹುದು HIVನ ಅಂತ ಅವ್ರ ಮೆಡಿಸನ್ ತಗೊಂಡು ಮುಚ್ಚಿಟ್ಕೊಂಡಿದ್ದಾರೆ. ಆದ್ರೆ ಚಿಕ್ಕ ಮಕ್ಕಳಿಗಾದ್ರೆ ಪ್ರಿನ್ಸಿಪಲ್ ಗೊತ್ತಿರಬೇಕು, ಟೀಚರ್ಸ್ ಗೊತ್ತಿರಬೇಕು, ಅಕ್ಕಪಕ್ಕ ಕೂತ್ಕೊಳ್ಳೋ ಮಕ್ಕಳ ಪೇರೆಂಟ್ಸ್ ಗೆ ತಿಳುವಳಿಕೆ ಇರಬೇಕು, ಯಾರು ಹೆದರ್ಕೋಬಾರ್ದು. ಆ ತರ ಏನಾಗ್ಬಿಡಿದೆ ಅಂದ್ರೆ ಇವನ್ ಹೈಯರ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟತಾ ಇರೋಂತ ಮಕ್ಕಳುಗಳನ್ನ ಇಂಥ ಹೋಮ್ಗೆ ಬಿಡ್ತಿದ್ದಾರೆ. ಆ ಮಕ್ಕಳುಗಳು ಒನ್ ಆಫ್ ದ ಅಂದ್ರೆ ಒಂದು ಭಾಗ ಅಷ್ಟೇ. ಅದನ್ನ ಬಿಟ್ಟು ಇವನ್ ಬೀದಿಲಿ ಹುಟ್ಟೋ ಮಕ್ಕಳಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅಥವಾ ಸಮಾಜಕ್ಕೆ ಹೆದರ್ಕೊಂಡು ಎಷ್ಟೋ ಜನ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಅಂತ ಮಕ್ಕಳು ಎಲ್ಲಾನು ತುಂಬಾ ಜನ ಅಲ್ಲಿ ಬದುಕಿದ್ದಾರೆ. ಸೊ ಅವಾಗ ಆ ಮಕ್ಕಳನ್ನೆಲ್ಲ ವಿಸಿಟ್ ಮಾಡಿ ನಾನು ಅವ್ರ ಜೊತೆ ಒಡನಾಟನ ಬೆಳೆಸ್ಕೊಂಡು ನಾನು ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಗನ್ಸಿದ್ದು, ಡಾಕ್ಟರ್ ಕೂಡ ಹೇಳಿದ್ರು ನಾನ್ ಕೌನ್ಸಿಲಿಂಗ್ ಮಾಡಿದ್ರೆ ಒಬ್ರಿಗೆ ಇಬ್ರಿಗೆ ಮಾಡಬಹುದು, ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಿದ್ರೆ ಒಬ್ರಿಗೆ ಇಬ್ರಿಗೆ ಮಾಡಬಹುದು, ಆದ್ರೆ ಚಲನಚಿತ್ರ ಅನ್ನೋದು ಎಲ್ಲಾರ್ಗೂ ರೀಚ್ ಆಗತ್ತೆ. ಆಮೇಲೆ ನನ್ನ ಧ್ಯೇಯ ಏನಾಗಿತ್ತು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಎಲ್ಲ ಕಾಂಪಿಟೇಷನ್ಗೆ ಹೋಗಿರೋದು, ಯಾವುದು ಬೇರೆ ದೇಶಗಳಲ್ಲಿ ರಿಲೀಸ್ ಮಾಡಿಲ್ಲ. ಕಾಂಪಿಟೇಷನ್ಗೆ ಹೋದಾಗ್ಲೂ ಜಡ್ಜಸ್ ಅವರು ನೋಡಿದಾಗ ದೇ ಹ್ಯಾವ್ ರಿಯಲಿ ಕ್ರೈಡ್. ಆಮೇಲೆ ನನ್ನ ಚಿತ್ರದ ಕೊನೆನ ನಾನು ಹ್ಯಾಪಿ ಎಂಡಿಂಗ್ ಮಾಡಿದ್ದೀನಿ. ಅಂದ್ರೆ ನಮ್ಮ ಭಾರತೀಯ ನಾರಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂದ್ರೆ ಇಂಥ ಪ್ರಾಬ್ಲಮ್ ಎದುರಿಗೆ ಬಂದ್ರು ಅವಳು ಎದ್ದು ನಿಂತು ಸಪೋರ್ಟ್ ಮಾಡ್ತಾಳೆ ಮಗುಗೆ, ಬೀದಿಗೆ ಬಿಡಲ್ಲ ಅನ್ನೋ ತರಾನೇ ನಾನು ತುಂಬಾ ಸ್ಟ್ರಾಂಗ್ ಆಗಿ ಎಂಡಿಂಗ್ ಹ್ಯಾಪಿ ಎಂಡಿಂಗ್ ಕೊಟ್ಟಿರೋದು. ಓಕೆ, ಮುಖಪುಟದ ಪರವಾಗಿ ರೂಪಾ ಯಾರು ಮಾತಾಡೋದಾದ್ರೆ ನೋಡುಗನಿಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಈ ಕಾರ್ಯಕ್ರಮದ ಮುಖಾಂತರ? ಕೊನೆಯದಾಗಿ, ಮುಖಪುಟ ಅನ್ನೋದು ನಿಜ ಜೀವನದ ಕತೆ. ನಾನು ಯಾವತ್ತೂ ಅದು ಚಲನಚಿತ್ರ ಅದು ಇದು ಅಂತೆಲ್ಲ ಹೇಳಲ್ಲ. ಅವ್ರಲ್ಲಿ ಬಂದು ನೋಡಿದವರು ಹೇಳಿದ್ರು ರೂಪಾಯಿಯರ್ನ ಇಲ್ಲೇನು ನೋಡ್ತೀವೋ ಅದೇನೆ ತೆರೆ ಮೇಲೆ ನೋಡ್ತೀವಿ ಅಂತ ಎಷ್ಟೋ ಜನ ಹೇಳಿದ್ರು. ಆದರೆ ನನ್ನ ಫಿಲ್ಮ್ ಇವತ್ತು ಕೂಡ ಥಿಯೇಟ್ರಲ್ಲಿ 80% ಫುಲ್ ಇದೆ, ಜನಗಳು ಅಷ್ಟು ಬರ್ತಾ ಇದ್ದಾರೆ, 80% ಜನ ತುಂಬಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಈಚೆ ಹೋದವರು ಅದನ್ನೇ ಹೇಳ್ತಾರೆ, ನಮಗೆ ನಿಜ ಜೀವನದ ಪರಿಚಯನ ಕೊಟ್ರಿ ನೀವು, ಯಾಕೆಂದ್ರೆ ಎಲ್ಲರೂ ಕೆಲಸ 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 ಬ್ಯುಸಿಯಾಗಿದ್ದೀವಿ, ನಾವು ನಮ್ಮನೆ ಅದರಲ್ಲೇ ತುಂಬ್ಕೊಂಡ್ಬಿಟ್ಟಾಗ ನಿಜ ಜೀವನದ ಪರಿಚಯನ ನಿಜವಾಗ್ಲೂ ನೀಡಿದ್ದು ತುಂಬಾನೇ ಸಂತೋಷ ಆಯ್ತು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ತನಕ ಒಬ್ರು ಕೂಡ, ಇವನ್ ನಮ್ಮ ಪ್ರೆಸ್ ಎಲ್ಲ ಪಾಪ ತುಂಬಾನೇ ಪಾಸಿಟಿವ್ ರಿಪೋರ್ಟ್ ಅನ್ನೇ ಬರೆದಿದ್ದಾರೆ. ಸೊ ನಾನು 6 ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ದ ವರ್ಲ್ಡ್ ಅಂತ ನಾವು ಪಡ್ಕೊಂಡಾಗ್ಲೂ ಅಷ್ಟೇನೆ. ಇಟ್ಸ್ ನಾಟ್ ಅ ಜೋಕ್, ಯಾಕೆಂದ್ರೆ ನನಗೂ ಅದನ್ನ ಅನೌನ್ಸ್ ಮಾಡಿದ 700 ಚಿತ್ರಗಳ ಜೊತೆ ಕಾಂಪಿಟೇಷನ್ ಹೋಗಿದ್ದು. ಅವಾಗ ಅವ್ರ ಕನ್ನಡ ಭಾಷೆ ಕೂಡ ಗೊತ್ತಿಲ್ಲ, ಬಟ್ ಓನ್ಲಿ ಥ್ರೂ ಎಮೋಷನ್, ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್ ಆರ್ ಸೇಮ್, ಇಲ್ಲಾಗಿರ್ಬೋದು ಬೇರೆ ದೇಶ ಆಗಿರ್ಬೋದು ಎಲ್ಲಾಗಿದ್ರು, ಅದು ಅವ್ರಿಗೆ ಇಷ್ಟ ಆಗಿದ್ದು ಪಾಸಿಟಿವ್ ಎಂಡಿಂಗು. ಯಾಕಂದ್ರೆ ಎಲ್ಲರೂ ಒಂದಿನ ಸಾಯ್ಬೇಕು, ಅದೇ ಪ್ರೀತಿನ ಹಂಚ್ಕೊಂಡು ಸಾಯ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿದ್ದಕ್ಕೆ. ಹಾಗೆ ಮುಖಪುಟ ಚಿತ್ರವನ್ನ ನಾನಂತೂ ಪರ್ಸನಲಿ ನಮ್ಮ ಮನೆಯವ್ರ ಸಮೇತ ಹೋಗಿ ನೋಡ್ತೀನಿ, ಯಾಕೆಂದ್ರೆ ನೀವೇ ಹೇಳ್ದಾಗೆ ಇದು ಜೀವನ, ಭಾಷೆ ಏನೇ ಆಗಿದ್ರು ಭಾವನೆ ಒಂದು ಅದು ಮುಖ್ಯ ಆಗತ್ತೆ.